ಬಿಜೆಪಿಯಲ್ಲಿ ಎಂಥವರಿಗೆಲ್ಲ ಮಣೆ ಮತ್ತು ಮನ್ನಣೆ ಅಂತ ಕೇಳಿದ್ರೆ ಸಾಮಾನ್ಯವಾಗಿ ಮನಸ್ಸಲ್ಲಿ ಮೂಡುವಂತಹ ಉತ್ತರಗಳು ಏನಿರಬಹುದು ಅವರು ದ್ವೇಷ ಭಾಷಣದಲ್ಲಿ ಪಳಗಿರಬೇಕು ಸಮುದಾಯಗಳ ನಡುವೆ ಕಿಡಿ ಹಚ್ಚೋದು ಸಮಾಜದಲ್ಲಿ ಒಡಕನ್ನು ಉಂಟು ಮಾಡೋದನ್ನೇ ಅಭ್ಯಾಸ ಮಾಡಿಕೊಂಡವರಾಗಿರ್ಬೇಕು ಮುಸ್ಲಿಮರ ವಿರುದ್ಧ ದ್ವೇಷ ಹರಡುವವರಾಗಿರ್ಬೇಕು ಮತ್ತು ನಮಗೆ ಮುಸ್ಲಿಂ ಮತಗಳು ಬೇಕಾಗಿಲ್ಲ ಅಂತ ಹೇಳುವವರಾಗಿರ್ಬೇಕು ಗಾಂಧೀಜಿಯನ್ನ ದ್ವೇಷ ಮಾಡುವವರು ಗೋಡ್ಸೆಯನ್ನ ಆರ್ಹಾದಿಸುವವರು ಆಗಿರಬೇಕು ರಾಜಕೀಯ ಎದುರಾಳಿಗಳನ್ನ ಅವರ ಧರ್ಮದ ಆಧಾರದಲ್ಲಿ ನಿಂದಿಸುವವರಾಗಿರಬೇಕು ಬಿಜೆಪಿಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಇಂಥವರೇ ಸ್ಥಾನಮಾನಗಳನ್ನ ಬಡ್ತಿಯನ್ನ ಪಡಿತಾ ಬಂದಿದ್ದಾರೆ ಅನ್ನೋದು ಎದ್ದು ಕಾಣತ್ತೆ ಬಿಜೆಪಿಯಲ್ಲಿ ಈ ಹಿಂದೆ ಇಂಥವರು ಇರಲೇ ಇಲ್ಲ ಅಂತೇನೂ ಇಲ್ಲ ಆದರೆ ಅವರು ಈ ಕಳೆದೊಂದು ದಶಕದಲ್ಲಿ ಪಡೆದಷ್ಟು ಪ್ರಾಮುಖ್ಯತೆ ಮನ್ನಣೆ ಆಗ ಪಡಿತಾ ಇರಲಿಲ್ಲ ಅನ್ನೋದಷ್ಟೇ ಅಂಥವರ ಸಾಲಿಗೆ ಈಗ ಟಿ ರಾಜಾ ಸಿಂಗ್ ಎಂಬ ತೆಲಂಗಾಣದ ಪ್ರಮುಖ ಬಿಜೆಪಿ ನಾಯಕ ಕೂಡ ಹೊಸ ಸೇರ್ಪಡೆಯಾಗಿದೆ ಅಮಾನತಾಗಿದ್ದ ರಾಜ ಸಿಂಗ್ಗೆ ಮತ್ತೆ ಬಿಜೆಪಿಯೊಳಗೆ ಮಾನವೂ ಸಮ್ಮಾನವೂ ಸಿಕ್ಕಿದೆ ಅಮಾನತು ಕ್ರಮವನ್ನ ಬಿಜೆಪಿ ಹಿಂತೆಗೆದುಕೊಂಡಿರೋದಲ್ಲದೆ ರಾಜ ಸಿಂಗ್ಗೆ ತೆಲಂಗಾಣ ಅಸೆಂಬ್ಲಿ ಚುನಾವಣೆಗೆ ಟಿಕೆಟ್ ಅನ್ನು ಘೋಷಣೆ ಮಾಡಿದೆ ನವೆಂಬರ್ ಮೂವತ್ತರಂದು ನಡೆಯಲಿರುವಂತಹ ತೆಲಂಗಾಣ ಚುನಾವಣೆಗೆ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ರಾಜಾ ಸಿಂಗ್ ಹೆಸರಿದೆ ಯಾರು ಇಟಿ ರಾಜಾ ಸಿಂಗ್ ರಾಜಾ ಸಿಂಗ್ ತೆಲಂಗಾಣದ ಪ್ರಮುಖ ಬಿಜೆಪಿ ನಾಯಕ ಪ್ರಖರ ಹಿಂದುತ್ವವಾದಿಯಾಗಿ ತೋರಿಸಿಕೊಂಡಿರುವಂತಹ ಶಾಸಕ ಕಳೆದ ವರ್ಷ ಪ್ರವಾದಿ ಮೊಹಮ್ಮದರ ಕುರಿತು ವಿವಾದಾತ್ಮಕ ಹೇಳಿಕೆಯನ್ನ ನೀಡಿದ್ದಕ್ಕಾಗಿ ಬಿಜೆಪಿಯಿಂದ ಅಮಾನತಾಗಿದ್ದ ಸಿಂಗ್ ಹೈದರಾಬಾದ್ ಪೊಲೀಸರಿಂದ ಬಂಧನಕ್ಕೊಳಗಾಗಿ ಅನಂತರ ಮೂರು ತಿಂಗಳ ಕಾಲ ಜೈಲು ಶಿಕ್ಷೆಯೂ ಆಗಿತ್ತು ಅದೇ ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ನೀಡಿ ಬಿಜೆಪಿ ನಾಯಕಿ ನುಪೂರ್ ಶರ್ಮಾ ಬಿಜೆಪಿಯ ದೆಹಲಿ ನಾಯಕ ನವೀನ್ ಕುಮಾರ್ ಜಿಂದಾಲ್ ಅಮಾನತಾದ ಬೆನ್ನಲ್ಲೇ ರಾಜಾ ಸಿಂಗ್ ಕೂಡ ಈ ವಿವಾದಾತ್ಮಕ ಹೇಳಿಕೆ ಕಾರಣಕ್ಕೇನೆ ಅಮಾನತಿಗೆ ಒಳಗಾಗಬೇಕಾಗಿ ಬಂದಿತ್ತು ರಾಜಾ ಸಿಂಗ್ ವಿರುದ್ಧ ಭಾರಿ ಪ್ರತಿಭಟನೆ ಕೂಡ ನಡೆದಿತ್ತು ಕಾಮಿಡಿಯನ್ ಮುನ್ನವರ್ ಫಾರೂಖಿ ಅವರಿಗೆ ಹೈದರಾಬಾದ್ ನಲ್ಲಿ ಪ್ರದರ್ಶನ ನೀಡಲು ಅವಕಾಶ ನೀಡಿದ್ದಂತಹ ಬಿಆರ್ಎಸ್ ಎಸ್ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸುವ ಸಂದರ್ಭದಲ್ಲಿ ರಾಜಾ ಸಿಂಗ್ ಕಡೆಯಿಂದ ಪ್ರವಾದಿ ಮಹಮ್ಮದ್ರ ಕುರಿತು ವಿವಾದಾತ್ಮಕ ಹೇಳಿಕೆ ಬಂದಿತ್ತು ರಾಜ ಸಿಂಗ್ ಯೂಟ್ಯೂಬ್ನಲ್ಲಿ ಹರಿಬಿಟ್ಟಿದ್ದಂಥ ವಿಡಿಯೋ ಭಾರಿ ವಿವಾದವನ್ನು ಸೃಷ್ಟಿ ಮಾಡಿತ್ತು ಆ ವಿಡಿಯೋವನ್ನು ಕಡೆಗೆ ಇಂಟರ್ನೆಟ್ ನಿಂದಲೇ ತೆಗೆಯಲಾಗಿತ್ತು ರಾಜ ಸಿಂಗ್ ಹೇಳಿಕೆ ಬಿಜೆಪಿಗೆ ಇಕ್ಕಟ್ಟಿನ ಸ್ಥಿತಿಯನ್ನು ತಂದಿಟ್ಟಿತ್ತು ಮತ್ತು ಆ ಹಿನ್ನೆಲೆಯಲ್ಲಿಯೇ ಅಮಾನತು ಮಾಡಲಾಗಿತ್ತು ರಾಜ ಸಿಂಗ್ ಅಮಾನತು ಕ್ರಮವನ್ನ ಈಗ ಹಿಂತೆಗೆದುಕೊಳ್ಳಲಾಗಿದೆ ಈಗ ಎಂಎಲ್ ಎ ಆಗಿರುವಂತಹ ಗೋಶಾಲಾ ಮಹಲ್ ಕ್ಷೇತ್ರದಿಂದಲೇ ಮತ್ತೆ ಪಕ್ಷದಿಂದ ಟಿಕೆಟ್ ಅನ್ನ ನೀಡಲಾಗಿದೆ ಈ ಬಗ್ಗೆ ಮಾತನಾಡಿರುವ ತೆಲಂಗಾಣ ಬಿಜೆಪಿ ಮುಖ್ಯಸ್ಥ ಕಿಶನ್ ರೆಡ್ಡಿ ಪಕ್ಷ ನೀಡಿದ್ದ ಶೋಕಾಸ್ ನೋಟಿಸ್ಗೆ ಪ್ರತಿಯಾಗಿ ರಾಜಾ ಸಿಂಗ್ ನೀಡಿರುವಂತಹ ವಿವರಣೆಯನ್ನ ಪರಿಗಣಿಸಿ ಅಮಾನತನ ವಾಪಸ್ ಪಡೆದಿರುವುದಾಗಿ ಹೇಳಿದ್ದಾರೆ ಇದರೊಂದಿಗೆ ತೆಲಂಗಾಣ ಬಿಜೆಪಿಯ ಫೈರ್ ಬ್ರ್ಯಾಂಡ್ ಅಂತಾನೆ ಕರೆಸಿಕೊಳ್ಳುವ ರಾಜಾ ಸಿಂಗ್ಗೆ ಬಿಜೆಪಿ ಮತ್ತೆ ಮಣೆ ಹಾಕಿದ್ದು ಚುನಾವಣೆಗೆ ಅದು ಅನುಸರಿಸುವಂತಹ ದ್ವೇಷ ಭಾಷಣಕ್ಕೆ ವೇದಿಕೆ ಸಿದ್ಧ ಮಾಡುವಂತಹ ಸೂಚನೆಗಳು ಸಿಕ್ಕಂತಾಗಿದೆ ಇಲ್ಲಿ ಫೈಯರ್ ಬ್ರ್ಯಾಂಡ್ ಅಂತಂದ್ರೆ ಬೇರೇನು ಅಲ್ಲ ಸಮಾಜದಲ್ಲಿ ಕೋಮು ದ್ವೇಷದ ಬೆಂಕಿ ಹಚ್ಚೋದಷ್ಟೇ ದ್ವೇಷ ಕಾರುವವರನ್ನೇ ಮೇಲೇರಿಸಿ ಕೂರಿಸೋದು ಬಿಜೆಪಿಯಲ್ಲಿ ನಿರಂತರವಾಗಿ ನಡೆದುಕೊಂಡೇ ಬಂದಿರುವಂತಹ ಸಂಪ್ರದಾಯ ತೋರಿಕೆಗೊಂದು ಸಣ್ಣದನೆಯ ವಾರ್ನಿಂಗ್ ಕೊಡೋದು ಅಥವಾ ಬೇಸರ ವ್ಯಕ್ತಪಡಿಸುವಂತಹ ನಾಟಕ ಆಡೋದು ಅಬವ ಅಂತಂದ್ರೆ ಅಮಾನತ್ ಮಾಡೋದು ಕಡೆಗೆ ಸಮಯ ನೋಡಿಕೊಂಡು ಅಮಾನತನ ಹಿಂತೆಗೆದುಕೊಳ್ಳೋದು ಈಗ ರಾಜಾ ಸಿಂಗ್ ವಿಚಾರದಲ್ಲಿಯೂ ಕೂಡ ಬಿಜೆಪಿ ಅದನ್ನೇ ಮಾಡಿದೆ ಬಿಜೆಪಿಯಂತಹ ಬಲಿಷ್ಠ ಪಕ್ಷಕ್ಕೆ ಮನಸ್ಸು ಮಾಡಿದ್ರೆ ರಾಜಾ ಸಿಂಗ್ ಬದಲು ಯಾರಾದರೂ ಸಮರ್ಥ ಅಭ್ಯರ್ಥಿ ಸಿಕ್ಕೇ ಸಿಕ್ತಿದ್ರು ಆದರೆ ಹಾಗೆ ಮಾಡೋದಕ್ಕೆ ಬಿಜೆಪಿಗೆ ಮನಸ್ಸು ಬೇಕಲ್ಲ ಚುನಾವಣೆಗೆ ರಾಜಾ ಸಿಂಗ್ ತರದವರನ್ನೇ ಹುಡುಕಿ ಹುಡುಕಿ ಕಣಕ್ಕಿಳಿಸುತ್ತೆ ಈ ಬಿಜೆಪಿ ಹೆಚ್ಚು ಸಮಯ ಆಗಲಿಲ್ಲ ಮೊನ್ನೆ ಮೊನ್ನೆ ಅಷ್ಟೇ ಮತ್ತೊಬ್ಬ ಬಿಜೆಪಿ ನಾಯಕನಿಗೆ ಇಂಥದ್ದೇ ಕಾರಣಕ್ಕಾಗಿ ಬಡ್ತಿ ನೀಡಲಾಗಿತ್ತು ಬಿ ಎಸ್ ಪಿ ಸಂಸದ ದಾನಿಶ್ ಅಲಿಯನ್ನ ಲೋಕಸಭೆಯಲ್ಲಿ ಅವಹೇಳನಕಾರಿ ಪದಗಳನ್ನು ಬಳಸಿ ನಿಂದಿಸಿದಂತಹ ಬಿಜೆಪಿ ಸಂಸದ ರಮೇಶ್ ಬಿದ್ರಿಗೆ ಬಹುಮಾನವಾಗಿ ಚುನಾವಣೆಯ ಹೊಣೆಗಾರಿಕೆಯನ್ನ ನೀಡಲಾಗಿತ್ತು ರಾಜಸ್ಥಾನ ವಿಧಾನಸಭೆ ಚುನಾವಣೆಗೆ ಜಿಲ್ಲೆಯೊಂದರ ಜವಾಬ್ದಾರಿಯನ್ನೇ ವಹಿಸುವ ಮೂಲಕ ರಮೇಶ್ ಬಿದ್ರಿಯ ದ್ವೇಷಗಾರುವ ಶೈಲಿಗೆ ಬಿಜೆಪಿ ಬೆನ್ ತಟ್ಟಿದಾಗಿತ್ತು ಬಿಜೆಪಿಯಲ್ಲಿ ಇರುವಂತಹ ಬಹಳಷ್ಟು ನಾಯಕರು ಇಂಥವರೇ ಆಗಿರ್ತಾರೆ ಬಿಜೆಪಿಗೆ ಭಯೋತ್ಪಾದಕ ಪ್ರಕರಣದ ಆರೋಪಿ ಪ್ರಜ್ಞಾ ಸಿಂಗ್ ಠಾಕೂರ್ ಗಾಂಧೀಜಿ ಹಂತಕ ಗೋಡ್ಸೆಯನ್ನ ಪ್ರೀತಿಸುವಂತಹ ಗಿರಿರಾಜ್ ಸಿಂಗ್ ಥರದವರೇ ಬೇಕು ಪ್ರಜ್ಞಾ ಸಿಂಗ್ ಗಾಂಧೀಜಿ ಹಂತಕ ಗೋಡ್ಸೆಯನ್ನು ಪ್ರಶಂಸಿಸಿ ಮಾತನಾಡಿದಾಗ ಸ್ವತಃ ಪ್ರಧಾನಿ ಮೋದಿ ಏನು ಹೇಳಿದ್ರು ಆಕೆ ಕ್ಷಮೆ ಯಾಚಿಸಿದ್ದಾರೆ ಆದರೂ ನಾನು ಆಕೆಯನ್ನು ಕ್ಷಮಿಸೋದಿಲ್ಲ ಆದರೆ ಆಗಿದ್ದೇನು ಏನೂ ಇಲ್ಲ ಪ್ರಜ್ಞಾ ಸಿಂಗ್ ಇವತ್ತಿಗೂ ಕೂಡ ಬಿಜೆಪಿ ಸಂಸದರಾಗಿಯೇ ಇದ್ದಾರೆ ಇಂದಿಗೂ ಅದೇ ಧಾಟಿಯಲ್ಲಿ ಮಾತನಾಡ್ತಾನೇ ಇದ್ದಾರೆ ಕೆಲವೇ ತಿಂಗಳ ಹಿಂದೆ ಶಿವಮೊಗ್ಗಕ್ಕೆ ಬಂದಿದ್ದಂಥ ಅದೇ ಪ್ರಜ್ಞಾ ಸಿಂಗ್ ಮನೆಯಲ್ಲಿ ಶಸ್ತ್ರಾಸ್ತ್ರ ಇಟ್ಕೊಳ್ಳಿ ಅಂತ ಭಾಷಣ ಮಾಡಿ ಹೋಗಿದ್ದಾರೆ ಭಾರತದಲ್ಲಿ ಗಲಭೆಕೋರರನ್ನ ಅವರ ಉಡುಪುಗಳಿಂದಲೇ ಗುರುತಿಸಬಹುದು ಅಂತ ಭಾಷಣ ಬಿಗಿಯುವ ಪ್ರಧಾನಿ ಅಮೆರಿಕಕ್ಕೆ ಹೋಗಿ ಭಾರತದಲ್ಲಿ ಧಾರ್ಮಿಕ ತಾರತಮ್ಯ ಅನ್ನೋದು ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ ಬಿಜೆಪಿಗೆ ಈಶ್ವರಪ್ಪನವರಂತೆ ಇತರ ಧರ್ಮೀಯರನ್ನ ಕುಟುಕುವವರು ಯತ್ನಾಳ್ ರೀತಿಯಲ್ಲಿ ಪ್ರಚೋದನಕಾರಿಯಾಗಿ ಮಾತನಾಡುವವರೇ ಬೇಕು ಅನಂತಕುಮಾರ್ ಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ತೇಜಸ್ವಿ ಸೂರ್ಯರಂತವರನ್ನ ಇದೇ ದ್ವೇಷ ಹರಡುವ ಮಾತನಾಡೋದಿಕ್ಕೆ ಬಿಟ್ಟು ಆಟ ನೋಡುತ್ತೆ ಈ ಬಿಜೆಪಿ ಆದಿತ್ಯನಾಥ ದ್ವೇಷ ಭಾಷಣ ಮಾಡಿಕೊಂಡೇ ಬೆಳೆದವರನ್ನ ತನ್ನ ಅಗ್ರ ನಾಯಕರಾಗಿ ಮುಂದಿಟ್ಟುಕೊಂಡು ರಾಜಕಾರಣ ಮಾಡುತ್ತೆ ಬಿಜೆಪಿ ಬಿಜೆಪಿಯಲ್ಲಿ ಬಡ್ತಿ ಹಾಗೂ ಪ್ರೋತ್ಸಾಹಕ್ಕೆ ದ್ವೇಷವೇ ಮಾನದಂಡ ಅನ್ನೋದು ಈಗ ರಾಜ ಸಿಂಗ್ ವಿಚಾರದಲ್ಲಿ ಮತ್ತೊಮ್ಮೆ ಸಾಬೀತಾಯ್ತು ಕಳೆದ ತೆಲಂಗಾಣ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿಯಿಂದ ಗೆಲುವು ಪಡೆದಿದ್ದಂತಹ ಏಕೈಕ ಶಾಸಕ ಅನ್ನುವಂತಹ ಹೆಗ್ಗಳಿಕೆ ರಾಜ ಸಿಂಗ್ ಇದೆ ಈಗ ಹೈಕಮಾಂಡ್ ಮತ್ತೊಂದು ಅವಕಾಶವನ್ನ ನೀಡುತ್ತಿದೆ ಅಲ್ಲಿಗೆ ಬಿಜೆಪಿಯ ಅಮಾನತು ಕ್ರಮ ಆ ಹೊತ್ತಿಗೆ ಕೂಡ ಒಂದು ತಂತ್ರ ಆಗಿತ್ತು ಮತ್ತೆ ಈಗ ಅಮಾನತು ಹಿಂತೆಗೆದುಕೊಂಡಿರೋದು ಕೂಡ ಚುನಾವಣಾ ರಣತಂತ್ರವಾಗಿದೆ ಇದರೊಂದಿಗೆ ಪ್ರಧಾನಿ ಮೋದಿ ಆಗಲಿ ಬಿಜೆಪಿ ಆಗಲಿ ನೀಡುತ್ತಾ ಇರುವಂತಹ ಸಂದೇಶ ಬಹಳ ಸ್ಪಷ್ಟವಾಗಿದೆ ದ್ವೇಷ ರಾಜಕಾರಣವೇ ಬಿಜೆಪಿಯ ಮುಖ್ಯ ಬಂಡವಾಳ ಅನ್ನೋದು ರಹಸ್ಯ ಅಲ್ಲ ಅದನ್ನೇ ಇಟ್ಕೊಂಡು ಗೆಲ್ಲಲು ಅದು ಬಯಸತ್ತೆ ವಿಕಾಸ ವಿಶ್ವಾಸ ಎಲ್ಲವೂ ಬರೀ ಭಾಷಣದ ಜುಮ್ಲಾಗಳು ಅಷ್ಟೆ ಹಿಂದೆಯೂ ಇದೇ ನಡೆದಿದೆ ಈಗಲೂ ಇದೇ ನಡೆಯುತ್ತೆ ಇನ್ನು ಮುಂದೆಯೂ ಇದೇ ನಡೆಯೋದ್ರಲ್ಲಿ ಅಚ್ಚರಿನೂ ಇಲ್ಲ ಯಾಕಂದ್ರೆ ದ್ವೇಷದ ವಿಷ ಲೇಪಿಸಿದ ಅಸ್ತ್ರವಿಲ್ಲದೆ ಬಿಜೆಪಿಯ ರಾಜಕೀಯ ಆಟ ನಡೆದದ್ದೇ ಇಲ್ಲ ಇದೇ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನಿಮ್ಮನ್ನು ವಾರ್ತಾ ಭಾರತಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೆಕ್ಕದಲ್ಲಿರುವ ಬೆಲ್ಲೈಕನ್ನು ಪ್ರೆಸ್ ಮಾಡಿ